ಗಾಂಧೀಜಿಯವರ ಜನ್ಮದಿನದಂದು ಅಕ್ಟೋಬರ್ 2 150ನೇ ಒಂದು ಗಾಂಧೀಜಿಯ ಜೈವಿಕ ಕ್ಯಾಂಪಸ್ ಟು ಕಮ್ಯುನಿಟಿ ಅಂತ ಏನು ನಮ್ಮ ಯುವಕರು ಕಂಡ ಇಡೀ ನಮ್ಮ ರಾಜ್ಯದಲ್ಲಿ ಅನೇಕ ಒಂದು ಶಾಲೆಗಳನ್ನು ಒಂದು ಅಭಿವೃದ್ಧಿ ಅಂತ ಕೊಂಡೊಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು 150ನೇ ಜನ್ಮದಿನಾಚರಣೆಯ ಮೂಲಕ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈಗಾಗಲೇ 150 ಶಾಲೆಗಳನ್ನು ಇವತ್ತು ಎಲ್ಲ ಒಂದು ಬಣ್ಣವನ್ನು ಹೊಡೆದು ಮತ್ತು ಜೊತೆಯಲ್ಲಿ ಆ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂಥ ಎಲ್ಲ ಭಿತ್ತಿಚಿತ್ರಗಳನ್ನು ಒಂದು ನಮ್ಮ ಹಿಂದೂ ಸಂಪ್ರದಾಯ ಮತ್ತು ನಮ್ಮ ದೇಶದ ಒಂದು ಪರಂಪರೆಯನ್ನು ಪ್ರತಿಯೊಂದು ಚಿತ್ರಗಳನ್ನು ಒಂದು ಶಾಲೆಗಳಿಗೆ ಬಣ್ಣದ ಮುಖಾಂತರ ಮತ್ತು ಚಿತ್ರಗಳನ್ನು ಬರಿತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ, ಯಾಕಂದರೆ ಜೈನ್ ಕಾಲೇಜಿನ ಸುರಾನ ಕಾಲೇಜಿನ ಎಲ್ಲ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಇಂಜಿನಿಯರಿಂಗ್ ಎಲ್ಲ ಸುಮಾರು ಅನೇಕ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ವಾಲಂಟಿಯರ್ ಅವರೇ ಬಂದು 2 ದಿನ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನ ಪ್ರಯುಕ್ತ 150ನೇ ಒಂದು ಜನ್ಮದಿನ ಪ್ರಯುಕ್ತ ಒಂದು 150 ಶಾಲೆಗಳನ್ನು ಒಂದೇ 2 ದಿನದಲ್ಲಿ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಇವತ್ತಿನ ದಿನ ಸರ್ಕಾರಿ ಶಾಲೆಗಳು ಉಳಿಯುವಂಥ ಮಟ್ಟದಲ್ಲಿ ಯಾಕಂದರೆ ಅನೇಕ ಜನ ಒಂದು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ತಾ ಇದ್ದಾವೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಅನೇಕ ಶಾಲೆಗಳನ್ನ ಇವತ್ತಿನ ದಿನ ರೋಟರಿ ಸಂಸ್ಥೆ ಇರ್ಬೋದು, ಸಾಬೀತು ಸಿ ಎಸ್ ಆರ್ ಫಂಡ್ಗಳಲ್ಲಿ ಅನೇಕ ಒಂದು ಶಾಲೆಗಳನ್ನು ಅಭಿವೃದ್ಧಿ ಅಂತ ಕೊಂಡೊಯ್ತಾ ಇದ್ದೀವಿ. ಆದರೂ ಸಹ ಬೇರೆ ಕಡೆ ಎಲ್ಲ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸರ್ಜಾಪುರ ಒಂದು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಅತಿ ಹೆಚ್ಚು ಮಕ್ಕಳು ಇನ್ನೂ ಅತಿ ಹೆಚ್ಚು ಮಕ್ಕಳು ಬರಲಿ ಮತ್ತು ವಿದ್ಯಾಭ್ಯಾಸ, ಯಾಕಂದರೆ ಬಡವರಿಗೆ ಸರ್ಕಾರಿ ಶಾಲೆಗಳು ಅನೇಕ ಒಂದು ಖಾಸಗಿ ಶಾಲೆಗಳಿಗೆ ಇವತ್ತು ಬೆಂಗಳೂರು ನಗರ ಜಿಲ್ಲೆ ಆದ್ಯತೆ ಕೊಡ್ತಾ ಇದೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇಲ್ಲ, ಸ್ಕೂಲ್ ಚೆನ್ನಾಗಿರಲ್ಲ, ಪೇಂಟ್ ಸುಣ್ಣ ಬಣ್ಣ ಹೊಡೆದಿರಲ್ಲ ಅನ್ನೋ ಒಂದು ಎಲ್ಲ ಮನುಷ್ಯ ಇದೆ, ಒಂದು ಜನರ ಒಂದು ಮನೋಭಾವನೆ ಇದೆ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಖಾಸಗಿ ಶಾಲೆಗಳಿಗಿಂತ ಒಂದು ಏನು ಕಮ್ಮಿ ಇಲ್ಲ ಅನ್ನೋ ನಿಟ್ಟಲ್ಲಿ ಇವತ್ತಿನ ದಿನ ನಮ್ಮ ಸರ್ಜಾಪುರ ಒಂದು ಗೌರ್ಮೆಂಟ್ ಶಾಲೆಯನ್ನು ಇವತ್ತು ದತ್ತನ್ನು ದತ್ತಿಗೆ ಪಡ್ಕೊಂಡೇ ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅನೇಕ ಈ ಒಂದು ಸರ್ಕಾರಿ ಶಾಲೆಗಳನ್ನ ನಾವು ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗೂ ಕೂಡ
ಆ ಒಂದು ಗ್ರಾಮದಲ್ಲೇ ತನ್ನದೇ ಆದಂಥ ಗ್ರಾಮಗಳಲ್ಲಿ ಮತ್ತು ಎಲ್ಲ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಆ ವಿದ್ಯಾಭ್ಯಾಸ ಮಾಡಿದಂಥ ಒಂದು ಅವ್ರ ಶಾಲೆಗಳನ್ನು ಒಂದು ದತ್ತು ತಗೊಂಡು ಈ ರೀತಿ ಒಂದು ಕ್ಯಾಂಪಸ್ ಕಮ್ಯುನಿಟಿ ಅಂತ ಏನು ಯುವಕರ ತಂಡ ಇದೆ, ಅನೇಕ ಎನ್ ಜಿ ಒಗಳು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವನ್ನ ಸಂಪರ್ಕ ಮಾಡಿ ತಾವು ಕೂಡ ಈ ಒಂದು ಕೆಲಸಗಳನ್ನ ಮಾಡಿಸ್ಬೋದು, ಮತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಬೋದು. ಯಾಕಂದರೆ ಸರ್ಕಾರದಲ್ಲಿ ಇವತ್ತಿನ ದಿನ ಆ ಶಾಲೆಗಳಿಗೆ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಆಡಳಿತದಲ್ಲಿ ಬರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಗಳನ್ನ ನಾನು ಅನೇಕ ಬಾರಿ ನಾನು ಚರ್ಚೆ ಮಾಡಿದ್ದೀನಿ. ಸರ್ಕಾರದ ಮಟ್ಟದಲ್ಲಿ ಅನುದಾನಗಳ ಕೊರತೆ ಇರೋದ್ರಿಂದ ಇವೆಲ್ಲ ಕಂಪನಿಗಳ ಮುಖಾಂತರ ಸಿ ಎಸ್ ಆರ್ ಫಂಡಲ್ಲಿ ಅನೇಕ ಒಂದು ಶಾಲೆಗಳನ್ನ ಅಭಿವೃದ್ಧಿಪಡಿಸ್ಬೋದು. ನಾವು ಕೂಡ ಈ ಸಂದರ್ಭದಲ್ಲಿ ಅನೇಕ ಒಂದು ಶಾಲೆಗಳನ್ನ ನಾವು ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳನ್ನ ಭೇಟಿ ಮಾಡಿ ಸಿ ಎಸ್ ಆರ್ ಫಂಡಲ್ಲೂ ಕೂಡ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಸಂತೋಷ ಆಗ್ತಾಯಿದೆ. ಇವತ್ತಿನ ದಿನ ಜೈನ್ ಕಾಲೇಜವರು ಮತ್ತು ಸುರಾನ ಕಾಲೇಜವರು ಸರ್ಜಾಪುರ ಶಾಲೆನ ಮತ್ತು ತಿಂಡ್ಲು ಶಾಲೆ ಎರಡೂ ಶಾಲೆಗಳನ್ನ ಕೂಡ ಅತಿ ಹೆಚ್ಚು ಇಲ್ಲಿರ್ತಕ್ಕಂಥ ಒಂದು ಸಾವಿರಾರು ಮಕ್ಕಳು ಓದ್ತಾ ಇರ್ತಕ್ಕಂಥ ಒಂದು ಶಾಲೆಗಳನ್ನ ಇವತ್ತಿನ ಅಭಿವೃದ್ಧಿ ಮಾಡಿ ಒಳ್ಳೆಯ ಒಂದು ಹೊಸ ಬಿಲ್ಡಿಂಗ್ ಥರ ಒಂದು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಲಾ ಒಂದು ಪೇಂಟನ್ನು ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಮಾಡಿದ್ರು ಕೂಡ ಅವ್ರಿಗೆ ನಾನು ಇನ್ನೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಈಗಾಗಲೇ. ಇನ್ನೂ ಅನೇಕ ಶಾಲೆಗಳನ್ನ ಅವ್ರು ಮಾಡಲಿಕ್ಕೆ ಬಯಸಿದ್ದಾರೆ. ವೀಕೆಂಡಲ್ಲಿ ಬಂದು ನಾವು ಮಾಡಿಕೊಡ್ತೀವಿ ಸರ್, ನಮ್ಮ ಜೊತೆ ಇರಿ ಅಂತ ಹೇಳಿದರೆ ಇನ್ನೂ ಅನೇಕರು ಕೂಡ ಅವ್ರನ್ನ ಸಂಪರ್ಕ ಮಾಡ್ಬೋದು. ಮತ್ತು ಎನ್ ಜಿ ಒಗಳು ಕೂಡ ಆ ಒಂದು ಸಂಸ್ಥೆಗೆ ನಮ್ಮ ಕೈಲಾಗಿದ್ದ ಪೇಂಟು ಅದು ಇದು ಕೊಡಿಸಿದ್ರೆ ಅನೇಕ ಸರ್ಕಾರಿ ಶಾಲೆಗಳನ್ನ ಅವರೆಲ್ಲ ಕಲರ್ ಮಾಡಿ ಒಳ್ಳೆ ಒಂದು ಸುಸಜ್ಜಿತವಾಗಿ ಮಾಡಿ ನಮ್ಮ ಬಡ ಮಕ್ಕಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳಿಗಿಂತ ವಿಭಿನ್ನವಾಗಿ ಈಗ ಇದಾಗೋ ಮಟ್ಟಕ್ಕೆ ತಗೊಂಡೋಗ್ತಾರೆ. ಆದ್ದರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂಡ ಇದನ್ನು ಮಾಡಬೇಕು ಅಂತ, ಎಲ್ಲರಿಗೂ ಕೂಡ ಗಾಂಧಿ ಜಯಂತಿ ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಕೋರ್ತೇವೆ. ಕಾಲೇಜು ವಿವಿಧ ಕಾಲೇಜುಗಳಿಂದ ಬಂದು ಈ ಸುಣ್ಣ ಬಣ್ಣ ಮತ್ತು ಚಿತ್ರಕಲೆಯನ್ನು ಬಿಡ್ತಾ ಇದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮ ಮತ್ತು 150ನೇ ವರ್ಷದ ಗಾಂಧಿ ಜಯಂತಿ ಪರವಾಗಿ ಈ ನವೀನ ತಮ್ಮ ಶಾಲೆಯನ್ನು ದತ್ತು ತಗೊಂಡು ನವೀಕರಣ ಮಾಡುವುದಕ್ಕಾಗಿ ತಮ್ಮೆಲ್ಲರೂ ಕಾರ್ಯಕ್ರಮ ಹಮ್ಮಿಕೊಂಡು ನಾವಿದಕ್ಕೋಸ್ಕರ ಗೋಡೆ ಸುಣ್ಣ ಬಣ್ಣ ಮಾಡಿ ಚಿತ್ರ ಬಿಡಿಸಿಕೊಳ್ಳಿ ಭಿತ್ತಿ ಚಿತ್ರಗಳನ್ನು ಬಿಡಿಸಿ ಯಶಸ್ವಿಯಾಗಿ ಮಾಡಿದ್ದಾರೆ. ಕಾಲೇಜಿಂದ ಬರ್ತಾ ಇದ್ದೀವಿ ಸೌತ್ ಎಂಡ್ ಸರ್ಕಲ್. ಇಲ್ಲಿ ಒಂದು ಸ್ಕೂಲ್ ಬೆಲ್ ಪ್ರಾಜೆಕ್ಟ್ ಕ್ಯಾಂಪೇನ್ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿ ನಾವೆಲ್ಲರೂ ಗೌರ್ಮೆಂಟ್ ಸ್ಕೂಲ್ನ ಒಂದು ಅಭಿವೃದ್ಧಿ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲರೂ ಸೇರಿ ಒಂದು 30-40 ಮೆಂಬರ್ಸ್ ನಮ್ಮ ಕಾಲೇಜ್ ಕಡೆಯಿಂದ ಬಂದಿದ್ದೀವಿ. ನಾವೆಲ್ಲರೂ ಪೇಂಟಿಂಗ್ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತದೆ ಹೆಲ್ಪ್ ಮಾಡೋಕ್ಕೆ. ಸೊ ವಿ ಆರ್ ಹ್ಯಾಪಿ ಟು ಹೆಲ್ಪ್. ಆ್ಯಂಡ್ ಗಾಂಧೀಜಿಯವರ 150ನೇ ಬರ್ತ್ಡೇ ಅಂತ ಸೆಲೆಬ್ರೇಟ್, ಜನ್ಮ ಹುಟ್ಟುಹಬ್ಬದ. ಸೊ ಅದಕ್ಕಾಗಿ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೂ 150 ಶಾಲೆಗಳಿಗೆ ಎಲ್ಲ ಈ ಥರನೂ ಸೋಷಿಯಲ್ ವರ್ಕ್, ಹಾಗಾಗಿ ಅಂದರೆ ಎಲ್ಲ ಮಕ್ಕಳು ವಾಲಂಟಿಯರ್ ಸೇರಿಕೊಂಡು ಎಲ್ಲ ವರ್ಕ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಸೋಷಿಯಲ್ ವರ್ಕ್. ಅದರಲ್ಲಿ ಯಾರ್ಯಾರಿದ್ದಾರೆ, ಮೋರ್ ದೆನ್ 5,000 ಕೂಡ ಜಾಸ್ತಿ ವಾಲಂಟಿಯರ್ಸ್ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದು ಆಕ್ಚುಲಿ ಬಂದು ಇದಕ್ಕಿಂತ ಮುಂಚೆ ನಾವು ಕೋಲಾರಲ್ಲಿ ಹೋಳೂರು ಅನ್ನೋ ಪ್ಲೇಸಲ್ಲಿ ಇತ್ತು, ಅಲ್ಲಿ ಹೋಗಿ ನಾವು ಮಾಡಿದ್ದೀವಿ. ಇದೇನಂತಂದ್ರೆ ಮೇನ್ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿ ಬಂದಿರೋದು. ಸೊ ಹಾಗಾಗಿ ಮೇನ್ ಏನಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಇದೊಂದು ಮಾಡಿದ್ರೆ ಬೇರೆ ಎಲ್ಲರೂ ಏನಂತಾರೆ ಗೌರ್ಮೆಂಟ್ ಸ್ಕೂಲು ಹಾಗೆ ಅದನ್ನ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಸೊ ಅದು ಮೇನ್ ನಮ್ಮ ಏಮ್ ಬಂದು ಏನಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಾವು ಒಂದು ಒಳ್ಳೆ ಚೆನ್ನಾಗಿ ಬೇರೆ ತರ ಅದನ್ನ ಪುನರುತ್ಥಾನ ಮಾಡೋ ತರ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದೀವಿ. ಸೊ ಅದು ಮೇನ್. ಹಾಗಾಗಿ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡ್ಲಿಕ್ಕೆ ಕೂಡ ಹೋಗೋದಿಲ್ಲ. ಅವರು ಯಾರು ವಾಲಂಟಿಯರ್ ಆಗಿ ಬರ್ತಾರೆ ಮತ್ತೆ ಸ್ಟೂಡೆಂಟ್ಸ್ ತುಂಬಾ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ, ಅವ್ರನ್ನೆಲ್ಲ ಕೂಡ ನಾವು ತಗೊಂಡು ಇಲ್ಲೇ ತರ ಸೋಷಿಯಲ್ ವರ್ಕ್ ನ ಮಾಡ್ತೀವಿ. ಗೌರ್ಮೆಂಟ್ ಸ್ಕೂಲ್ಗಳು ಇತ್ತೀಚೆಗೆ ಕನ್ನಡ ಮೀಡಿಯಂ ಸ್ಕೂಲ್ಗಳು ಮತ್ತು ಗೌರ್ಮೆಂಟ್ ಸ್ಕೂಲ್ಗಳು ಅಂತ ಅಡ್ಮಿಷನ್ ಎಲ್ಲ ರಿಲೀಸ್ ಆಗ್ತೈತೆ. ನಾವು ಬಂದಿರೋ ಮೇನ್ ಉದ್ದೇಶ ಏನಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಯಾವ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಏನು ಕಮ್ಮಿ ಇಲ್ಲ, ಅದನ್ನು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗಿಂತ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಚೆನ್ನಾಗಿದೆ ಅಂತ ಒಂದು ಕೋರ್ಸ್ಗಳಿಗೆ ಬಂದಿದ್ದೀವಿ. ಮತ್ತು ನಾವು ಮಾಡ್ತಿರೋ ಉದ್ದೇಶದಿಂದ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೋ ಬರುತ್ತೋ ಗೊತ್ತಿಲ್ಲ, ಬಟ್ ಇದಿಷ್ಟಂತೆ ಮೇಂಟೈನ್ ಆಗಿ ಎಲ್ಲ ಸ್ಕೂಲ್ಗಳಿಗೆ ಗೌರ್ಮೆಂಟ್ ಸ್ಕೂಲು ಅನ್ನೋ ಒಂದು ಕೀಳು ಮನೋಭಾವನ ತಲುಪಿಸ್ಬೇಕು ಅನ್ನೋದು ನಮ್ಮದು ಮೇನ್ ಇಂಟೆನ್ಷನ್ ಆಗಿದೆ, ತಲುಪಿಸ್ತೀವಿ ಅಂತ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಜೈನ್ ಕಾಲೇಜ್ ಕನಕಪುರದಿಂದ ಬಂದಿದ್ದೀವಿ, ಇಂಜಿನಿಯರಿಂಗ್ ಕಾಲೇಜ್ಗಳು. ಇಲ್ಲೆಲ್ಲ ಸುತ್ತಮುತ್ತ ಇರೋ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಪೇಂಟ್ ಮಾಡಿ ವಾಲ್ಸ್ ಎಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ ಅಂತ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಕೂಡ ಭಾಳ ಇಷ್ಟ ಆಗ್ತದೆ ಈಗ ಮಾಡಿದ್ರೆ.